ಧರ್ಮಸ್ಥಳದಲ್ಲಿ ಬೃಹತ್ ಪೆಂಡಾಲ್ ಕುಸಿತಗೊಂಡಿದ್ದು ನೆಲಕ್ಕುರುಳಿದೆ. ಬೃಹತ್ ಗಾತ್ರದ ಪೆಂಡಾಲ್ ಹಲವರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದ್ದು ಅಗ್ನಿಶಾಮಕ ದಳ ಪೊಲೀಸರಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮಹಾಮಸ್ತಕಾಭಿಷೇಕಕ್ಕೆ ನಿರ್ಮಿಸಲಾಗಿತ್ತು ಬೃಹತ್ ಪೆಂಡಾಲ್, ತಗಡು ಶೀಟ್ಗಳಿಂದ ನಿರ್ಮಿಸಿದಂತಹ ಕಮಾನು ಕುಸಿತಗೊಂಡಿದ್ದು ಪುಡಿ ಪುಡಿಯಾಗಿದೆ. ಮೈಕ್ ಸೆಟ್, ಎಲ್ಇಡಿ, ಸ್ಪೀಕರ್ಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ಅಭಿಷೇಕಕ್ಕೆ ಹಾಕಿರುವಂತಹ ಚಪ್ಪರ ಬಿದ್ದಿದ್ದು ಈಗಾಗಲೇ ಹಲವರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಹಲವರಿಗೆ ಗಾಯಗಳಾಗಿದೆ, ಆದರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ದಳ ಪೊಲೀಸರು ಕಾರ್ಯಾಚರಣೆಯನ್ನ ಕೂಡ ಈಗಾಗಲೇ ಮಾಡಿ ರಕ್ಷಣೆಯನ್ನ ಮಾಡಿದ್ದಾರೆ. ಜನರನ್ನ ಅಲ್ಲಿಂದ ರಕ್ಷಿಸುವಂತಹ ಕಾರ್ಯಾಚರಣೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದ್ದು ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಹಾಕಿದಂತಹ ದೊಡ್ಡ ಪೆಂಡಾಲ್ ಕುಸಿದು ಬಿದ್ದಿದೆ. ಈಗಾಗಲೇ ಹಲವರಿದ್ರ ಒಳಗಡೆ ಸಿಲುಕಿಕೊಂಡಿದ್ರು, ಅವರನ್ನ ಕೂಡ ರಕ್ಷಣೆ ಮಾಡಲಾಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು ಧರ್ಮಸ್ಥಳದಲ್ಲಿ ಬೃಹತ್ ಪೆಂಡಾಲ್ ಕುಸಿತವಾಗಿದೆ, ನೆಲಕ್ಕುರುಳಿದೆ ಬೃಹತ್ ಪೆಂಡಾಲ್. ಹಲವರಿಗೆ ಗಾಯಗಳು ಕೂಡ ಆಗಿದ್ದು ಅಗ್ನಿಶಾಮಕ ದಳ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮಹಾಮಸ್ತಕಾಭಿಷೇಕದ ಈ ಸಂದರ್ಭದಲ್ಲಿ ಬೃಹತ್ ಪೆಂಡಾಲ್ ಅನ್ನು ಕೂಡ ನಿರ್ಮಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಗಡು ಶೀಟ್ಗಳಿಂದ ನಿರ್ಮಿಸಿದಂತಹ ಕಮಾನು ಕುಸಿತಗೊಂಡಂತಹ ಪರಿಣಾಮವಾಗಿ ಇದರ ಒಳಗಡೆ ಇದ್ದಂತಹ ಜನರನ್ನ ರಕ್ಷಿಸುವಂತಹ ಕಾರ್ಯಾಚರಣೆ ಈಗಾಗಲೇ ಮಾಡಲಾಗಿದ್ದು ಮೈಕ್ ಸೆಟ್, ಎಲ್ಇಡಿ ಸ್ಪೀಕರ್ಗಳಾಗಿರ್ಬೋದು, ಎಲ್ಇಡಿ ಆಗಿರ್ಬೋದು ಪುಡಿ ಪುಡಿಯಾಗಿದೆ. ಜನರನ್ನ ರಕ್ಷಿಸುವಂತಹ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಈಗಾಗಲೇ ಹಲವು ದಿನಗಳಿಂದಲೂ ಕೂಡ ಪಂಚಕಲ್ಯಾಣ ಮಹಾವೈಭವ ನಡೀತಾ ಇತ್ತು ಇದೇ ಒಂದು ಪೆಂಡಾಲ್ನಲ್ಲಿ. ಈ ಒಂದು ಪೆಂಡಾಲ್ನಲ್ಲಿ ಮೊನ್ನೆಯಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳು ನೆರವೇರಿದ್ದು, ಆದರೆ ಇವತ್ತು ಈ ಒಂದು ಚಪ್ಪರ ಕುಸಿದು ಬಿದ್ದಂತಹ ಪರಿಣಾಮವಾಗಿ ಹಲವರು ಅದರ ಒಳಗಡೆ ಸಿಲುಕಿರುವವರನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ ರಕ್ಷಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಹರ್ಷಿತ್ ಬಲ್ಲಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಹರ್ಷಿತ್ ಬಲ್ಲಾಳ್ ಅವರು, ಏನಾಯ್ತು ಆಕ್ಚುಲಿ, ಎಷ್ಟು ಹೊತ್ತಿಗೆ ನಡೆದಿದ್ದು? ಇದು ಸಾಧಾರಣ 12:30 ನಂತರ ಆಗಿರುವಂತದ್ದು ಮೇಡಮ್. ಇದು ಸುಮಾರು ಅಂದ್ರೆ ಕಾರ್ಯಕ್ರಮಗಳೆಲ್ಲ ಮುಗ್ದೋಗಿತ್ತು. ಓಕೆ. ಭರತೇಶ ವೈಭವ ಮತ್ತೆ ಅದರದ್ದು ಒಂದು ನೃತ್ಯ ರೂಪಕಗಳು ಎಲ್ಲ ಕಾರ್ಯಕ್ರಮಗಳಿತ್ತು. ಓಕೆ. ಅದೆಲ್ಲ ಮುಗ್ದು ಎಲ್ಲ ಊಟದ ಹೊತ್ತಿಗೆ ಹೊರಗೆ ಹೋಗಿದ್ರು. ಹಾಗಾಗಿ ಹೆಚ್ಚಿನ ದುರಂತ ಏನು ಆಗ್ಲಿಲ್ಲ. ಒಳಗಡೆ ಇದ್ರ ಜನ ಇದ್ರ? ಅಂದ್ರೆ ಇದು ವೇದಿಕೆಯ ಕರೆಕ್ಟ್ ಅರ್ಧ ಭಾಗ ಬಿದ್ದಿರುವಂತದ್ದು. ಓಕೆ. ಹಾಗಾಗಿ ಹೆಚ್ಚಿನ ಜನ ಸಣ್ಣ ಪುಟ್ಟ ಅಂದ್ರೆ ತುಂಬಾ ಸಣ್ಣ ಪುಟ್ಟ ಆಗಿರ್ಬೋದು ಅಷ್ಟೇ. ಅಂದ್ರೆ ಮೇಜರ್ ನಮಗೆ ಕೂಡ ಯಾವ್ದೇ ರೀತಿ ಮಾಹಿತಿ ಬಂದ್ಲಿಲ್ಲ. ಇಲ್ಲಿ ನೋಡಿದ್ರೆ ಸಣ್ಣ ಪುಟ್ಟ ಗಾಯ ಆಗಿರೋ ಸಾಧ್ಯತೆ ಇದೆ. ಮತ್ತೆ ಅಲ್ಲ ಶೀಟ್, ತಗಡು ಶೀಟ್ ಎಲ್ಲ ಅದು ಅದನ್ನ ತೆಗೆಯುವಂತ ಸಂದರ್ಭಗಳಲ್ಲೆಲ್ಲ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಅಂದ್ರೆ ಇಡೀ ಪೆಂಡಾಲೆ ಬಿದ್ದಿದ್ಯಾ ಹೇಗೆ ಅಂತ ಹೇಳಿ? ಪೆಂಡಲ್ ಒಂದು ಅದೇ 60-70% ಅಷ್ಟು ಪೆಂಡಲ್ ಡ್ಯಾಮೇಜ್ ಆಗಿದೆ. ಅಂದ್ರೆ ಅಲ್ಲಿ ಹಾಕಿರುವಂತ ಎಲ್ಇಡಿಗಳಿರ್ಬೋದು, ಆಮೇಲೆ ಸೌಂಡ್ ಸಿಸ್ಟಮ್ ಗಳಿರ್ಬೋದು, ಅದೆಲ್ಲ ಸಂಪೂರ್ಣ ನಾಶ ಆಗಿರೋ ಸಾಧ್ಯತೆಗಳಿದೆ. ಅಂದ್ರೆ ವೇಟ್ಸ್ ಗಳು ಅಷ್ಟು ಇರ್ತವಲ್ಲ. ಈಗ ಒಳಗಡೆ ಇರುವವರನ್ನೆಲ್ಲರನ್ನ ರಕ್ಷಣೆ ಮಾಡಲಾಗಿದೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಕಾರ್ಯಕರ್ತರು ಇರ್ಬೋದು, ಅಲ್ಲಿರುವ ಊರಿನ ಜನಗಳು ಇಮಿಡಿಯೇಟ್ ಆಗಿ ಅದ್ರೊಳಗೆ ಹೋಗಿ ಅಲ್ಲಿ ಯಾರಿದ್ದಾರೆ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಏನು ಹೆಚ್ಚಿನ ಅನಾಹುತ ನಡೆದಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಂದ್ರೆ ಈಗ ಸಂಜೆ ಕೂಡ ಪ್ರೋಗ್ರಾಮ್ ಇತ್ತು ಅಂತ ಅನ್ಕೋತೀನಿ. ಹೌದು, ಸಂಜೆ ಅಂದ್ರೆ ಆ ವೇದಿಕೆಯಲ್ಲಿ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ಒಂದು ಹಂತಕ್ಕೆ ಮುಗ್ದು ಹೋಗಿದೆ. ಅಂದ್ರೆ ಆ ವೇದಿಕೆಯ ಉಪಯೋಗ ಇರ್ಲಿಲ್ಲ ಇನ್ನು. ಸಂಜೆಯ ಕಾರ್ಯಕ್ರಮವನ್ನ ಬಾಹುಬಲಿ ಮತ್ತೆ ಭರತನ ಮಧ್ಯೆ ನಡೆಯುವಂತ ಯುದ್ಧ ದೃಶ್ಯವಾಯಿತು. ಅದನ್ನ ವೇದಿಕೆಯ ಹೊರಭಾಗದಲ್ಲಿ ಅದಕ್ಕೆ ಬೇಕಾದಂತ ಸೆಟ್ ಅನ್ನ ಹಾಕಿದ್ರು. ಹಾಗೆ ವೇದಿಕೆ ಉಪಯೋಗ ಇರ್ಲಿಲ್ಲ. ಅಂದ್ರೆ ಇವತ್ತಿಗೆ ಈಗಿನ ಮಧ್ಯಾಹ್ನದ ಹೊತ್ತಿಗೆ ಕಾರ್ಯಕ್ರಮ ಸಂಪೂರ್ಣವಾಗಿ ಆ ವೇದಿಕೆಯಲ್ಲಿ ಮುಗ್ದು ಹೋಗಿತ್ತು. ಆದ ಕಾರಣ ಜನ ವೇದಿಕೆಯಲ್ಲಿ ಊಟದ ಹೊತ್ತಾದ ಕಾರಣ ಯಾರು ಇರ್ಲಿಲ್ಲ ವೇದಿಕೆಯಲ್ಲಿ. ಆದ ಕಾರಣ ಏನು ದೊಡ್ಡ ಅನುಭವ ನಡೆಯಲಿಲ್ಲ ಅಂತ
ಇನ್ನೊಂದು ಒಂದು ಗಂಟೆಯಲ್ಲಿ ಗೊತ್ತಾಗಬಹುದು ಏನಾಗಿದೆ ಅಂತ ಹೇಳುವಂತದ್ದು ಪೂರ್ಣ ವಿವರ. ಈಗ ಅಲ್ಲಿ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಗಾಯಗಳೇನಾದ್ರೂ ಆಗಿದ್ದು ಗೊತ್ತಾಗಿದೆ? ಯಾಕಂದ್ರೆ ಕೆಲವರು ಅಂದ್ರೆ ಸದ್ಯ ಈಗ ನಾನು ನೋಡಿದ ಹಾಗೆ ಅಂದ್ರೆ ಈ ಶೀಟ್ ಎಲ್ಲ ಅದನ್ನ ತೆರವು ಮಾಡುವ ಸಂದರ್ಭದಲ್ಲಿ ಒಂದು ಇಬ್ರು ಯುವಕರಿಗೆ ಕೈಗೆ ಅಂದ್ರೆ ಬರಿಗೈಯಲ್ಲಿ ಅವರು ಶೀಟ್ ಅನ್ನ ಎಳಿಸಿರೋ ಕಾರಣ ಸ್ವಲ್ಪ ಗಾಯ ಆಗಿದೆ. ಅಂದ್ರೆ ಶೀಟ್ ಗಳನ್ನೆಲ್ಲ ಉಪಯೋಗಿಸಿ ಮಾಡಿರುವಂತಹ ಒಂದು ಪೆಂಡಲ್ ಆಗಿತ್ತ? ಹೌದು ಶೀಟ್ಸ್ ಅಂದ್ರೆ ಪೆಂಡ ಅಂದ್ರೆ ಮಾಮೂಲಾಗಿ ನೀವು ಕಬ್ಬಿಣದ ಇದನ್ನ ಹಾಕಿ ಪೆಂಡಲ್ಸ್ ಹಾಕ್ತಾರಲ್ಲ, ಹಾಗೆ ಶೀಟ್ಸ್ ಗಳನ್ನ ಹಾಕಿರುವಂತದ್ದು. ಅದ್ರ ಒಳಗಿನಿಂದ ಈ ಅರಮನೆಯ ಸೆಟ್ ಹೇಗಿರ್ತದೆ ಆ ತರ ಕವರ್ ಮಾಡಿದ್ರು. ಈ ಒಳಗಿಂದ ನಿಮಗೆ ಯಾವ ರೀತಿಯ ಅಂದಾಜಾಗುವುದಿಲ್ಲ, ಅದು ಹೊರಗಿಂದ ಶೀಟ್ ಕವರ್ ಆಗಿದೆ ಅಂತ ಹೇಳುವಂತದ್ದು. ಅಂದ್ರೆ ಅಲ್ಲೇ ಇದಾರೆ ಈಗ ವೀರೇಂದ್ರ ಹೆಗ್ಡೆ ಆಗಿರ್ಬಹುದು ಅಥವಾ ಧರ್ಮಸ್ಥಳದೆಲ್ಲ ಹೆಗ್ಡೆ ಕುಟುಂಬದವರು ಕೂಡ ಈಗ ಅಲ್ಲೇ ಇದಾರೆ. ಹೆಗ್ಡೆ ಕುಟುಂಬದವರು ಇದ್ದಾರೆ ಅಂದ್ರೆ ಅವರ ಹರ್ಷದ ಹೆಗ್ಡೆ ಅವರ ಮಗ ಅವರೆಲ್ಲ ಇಲ್ಲೇ ಇದ್ದಾರೆ. ಹೆಗ್ಡೆ ಕುಟುಂಬದವರು ಇಲ್ಲೇ ಪಕ್ಕದಲ್ಲಿ ಇರುವ ಕಾರಣ ಎಲ್ಲ ಇಲ್ಲೇ ಇದ್ದಾರೆ. ಊರಿನವ್ರ ಸರ್ಕಾರದಿಂದ ಎಲ್ಲ ಇದ್ ಮಾಡ್ತಾ ಇದಾರೆ, ಎಲ್ಲ ತೆರವು ಮಾಡ್ತಾ ಇದಾರೆ ಅದರ ಶೀಟ್ಗಳನ್ನೆಲ್ಲ. ಅದು ಎಷ್ಟು ಜನ ಇದ್ದಿರಬಹುದು ಹರ್ಷಿತ್ ಬಲ್ಲಾಳ್ ಅವರೇ, ಏನಾದ್ರೂ ಗೊತ್ತಾಗ್ತಿ ಅದ್ರ ಒಳಗಡೆ ಎಷ್ಟು ಜನ ಇದ್ದಿರಬಹುದು ಅಂತ ಹೇಳಿ ಬಿದ್ದಂತಹ ಸಂದರ್ಭ? ಅಂದ್ರೆ ಮಧ್ಯಾಹ್ನ ಆದ ಕಾರಣ ಒಂದು ಅಂದಾಜು ಮ್ಯಾಕ್ಸಿಮಮ್ ಅಂದ್ರೆ ಒಂದು 40 ಅಷ್ಟು ಜನ ಇರ್ಬೋದೇನೋ ಅಷ್ಟೇ, ಜಾಸ್ತಿ ಜನ ಇರ್ಬೋದು. ಕಾರ್ಯಕ್ರಮ ಆಗುವಂತ ಸಂದರ್ಭ ಆಗಿದ್ರೆ ಸುಮಾರು ಒಂದು 1,500 ಜನ, 1,500-2,000 ಜನ ಸೇರುವಷ್ಟು ಸ್ಥಳಾವಕಾಶ ಇದ್ದಿದ್ರಿಂದ ಕಾರ್ಯಕ್ರಮ ಆಗುವ ಸಂದರ್ಭ ಕಡೆ ತನಕ ನಾವು ಅಲ್ಲೇ ಇದ್ವಿ. ಅಂದ್ರೆ ದೊಡ್ಡ ಅನಾಹುತ ಆಗುವ ಸಾಧ್ಯತೆಗಳಿತ್ತು, ಯಾಕಂದ್ರೆ ಅದು LED ಪರದೆ ಕೂಡ ಅದೇ ಈಗ ಎಲ್ಲಿ ಅನಾಹುತ ಆಗಿದೆ ಅದೇ ಜಾಗದಲ್ಲಿ LED ಪರದೆ ಕೂಡ ಇದ್ದ ಕಾರಣ ಆ ಸೈಡ್ ಅಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಇತ್ತು. ತುಂಬಾ ಜನ ಅಲ್ಲೇ ಇಟ್ಕೊಂಡು LED ಪರದೆ ಮೂಲಕ ಅಂದ್ರೆ ಕಾರ್ಯಕ್ರಮ ನೋಡ್ತಾ ಇತ್ತು. ದೊಡ್ಡ ಅನಾಹುತ ತಪ್ಪಿ ಹೋಗಿದೆ ಅಂತ ಹೇಳ್ಬೋದು. ಅಂದ್ರೆ ವೇಟ್ ಗೆ ಈ ತರ ಆಗಿದೆ ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ? ಅಂದ್ರೆ ಗಾಳಿ ಆ ತರ ಏನ್ ಇರ್ಲಿಲ್ಲ ಅಂತ ಹೇಳುವಂತ ಮಟ್ಟದಲ್ಲಿ, ಯಾವ್ದು ಏನಾಗಿದೆ ಅಂತ ಹೇಳುವಂತ ನಮಗೂ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಈಗ ಒಂದು ಮಳೆ ಬರೋದ ಸಂದರ್ಭಗಳಲ್ಲಿ ಆ ತರ ಆಗುವ ಸಾಮಾನ್ಯ, ಆದ್ರೆ ಇದು ಗಾಳಿ ಇರ್ಲಿಲ್ಲ ಏನಿರ್ಲಿಲ್ಲ, ಸಡನ್ ಆಗಿ ಒಂದು ಶಬ್ದ ಬಂತು ಅಂದ್ರೆ ನಾವು ಓಡಿ ಹೋಗಿದ್ದೇವೆ. ನೋಡಿದ್ರೆ ಈ ತರ ದೊಡ್ಡ ಅನಾಹುತ ಆಗಿದೆ. ಓಕೆ, ಧನ್ಯವಾದಗಳು ಹರ್ಷಿತ್ ಬಲ್ಲಾಳ್ ಅವರ News18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ವೀರೇಂದ್ರ ಹೆಗ್ಡೆ ಅವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ವೀರು ಶೆಟ್ಟಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಏನಾಯ್ತು ಸರ್ ಆಕ್ಚುಲಿ ಈಗ ಎಲ್ಲರನ್ನ ಕೂಡ ಹೊರಗೆ ಕರೆತರುವಂತಹ ರಕ್ಷಣಾ ಕಾರ್ಯ ಆಯ್ತಾ ಹೇಗೆ? ಹೊರಗಡೆ ಕರ್ಲಿಕ್ಕೆ ಒಳಗಡೆ ಯಾರು ಇರ್ಲಿಲ್ಲ ಮೇಡಮ್. ಯಾರು ಇರ್ಲಿಲ್ಲ, ಒಂದು 3-4 ಜನ ಇದ್ರು. ಒಂದು ಒಂದು ಹುಡುಗಿಯ ಕಾಲ ಬೇಕಾಗಿತ್ತು, ಅವಳಿಗೆ ಸ್ವಲ್ಪ ಹೇಳಿಕೊಂಡು ಅವ್ರಿಗೆ ಫಸ್ಟ್ ಏಡ್ ಕೊಟ್ಟಿದೆ ಮೇಡಮ್. ಏನು ಯಾರು ಇರ್ಲಿಲ್ಲ, ಲಂಚ್ ಬ್ರೇಕ್ ಆದ ಕಾರಣ ಯಾರೂ ಇರ್ಲಿಲ್ಲ ಒಳಗಡೆ. ಅಂದ್ರೆ ಪ್ರೋಗ್ರಾಮ್ ಎಲ್ಲ ಮುಗಿದು ಊಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಡೆದಿರೋದ ಇದು ಹೇಗೆ ಅಂತ ಹೇಳಿ? ಹೌದು, ಪ್ರೋಗ್ರಾಮ್ ಮುಗಿದಿದೆ ಇವತ್ತು ಮಧ್ಯಾಹ್ನದಿಂದ ನಂತರ ಯಾವುದು ಪ್ರೋಗ್ರಾಮ್ ಅದ್ರಲ್ಲಿ ಇಲ್ಲ, ನಾಳೆಯಿಂದ ಬೇರೆನೆ ಕಡೆ ಪ್ರೋಗ್ರಾಮ್, ಇವತ್ತಿಗೆ ಲಾಸ್ಟ್ ಅಲ್ಲಿ ಪ್ರೋಗ್ರಾಮ್ ಮಧ್ಯಾಹ್ನದ ಪ್ರೋಗ್ರಾಮ್. ಓಕೆ, ನೀವ್ ಹೇಳಿದ್ರಿ ಅಂದ್ರೆ ಯಾರು ಕೂಡ ಇರ್ಲಿಲ್ಲ ಅಂತ ಒಂದು ದೊಡ್ಡ ದುರಂತ ತಪ್ಪಿದೆ ಅಂತ ಅನ್ಸುತ್ತೆ. ಎಷ್ಟು ನಷ್ಟ ಸಂಭವಿಸಿದೆ ಅಂತ ಏನಾದ್ರೂ ಹೇಳಬಹುದಾ ಹೇಗೆ ಅಂತ? ನಷ್ಟ ಏನು ಮೇಡಮ್, ಈಗ ಕಟ್ಟಿ ಅದ್ರ ಇದು ಕೂಡ ನಾವು ಅಡ್ವಾನ್ಸ್ ಕೊಟ್ಟಿರ್ಬೋದು ಅಷ್ಟೇ, ಅದ್ರ ಇದು ಕೂಡ ಆಗ್ಲಿಲ್ಲ ಮೇಡಮ್, ಎಷ್ಟು ವ್ಯಾಲ್ಯೂ ಆಗಿದೆ ಏನಾಗಿದೆ ಅಂತ ಕೂಡ ಆಗ್ಲಿಲ್ಲ. ಓಕೆ, ಅಂದ್ರೆ ಏನಕ್ಕೆ ಅಂದ್ರೆ ಏನ್ ಕಾರಣಕ್ಕೆ ಈ ತರ ಆಗಿದೆ ಅಂತ ಏನಾದ್ರೂ ಗೊತ್ತಾಯ್ತಾ ಹೇಗೆ? ಇಲ್ಲ ಮೇಡಮ್, ಏನು ಗೊತ್ತಾಗಿಲ್ಲ. ಅವರು ಇನ್ನು ಆರ್ಕಿಟೆಕ್ಟ್, ಯಾಕಂದ್ರೆ ಮಳೆ ಕೂಡ ಇಲ್ಲ ಗಾಳಿ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು. ಏನು ಇಲ್ಲ, ಗೊತ್ತೇ ಆಗಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಆಯ್ತು ಅಂತ ಹೇಳಿ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಎಷ್ಟೊಂದು ಏನು ಯಾರಿಗೂ ಏನು ಸಮಸ್ಯೆ ಆಗಿಲ್ಲ, ದೇವರ 100% ಎಲ್ಲರೂ ಸೇರ್ಬೇಡ, ಅದನ್ನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನ ಎಲ್ಲರಿಗೂ ತಿಳಿಸ್ಬೇಕು ಮೇಡಮ್. ಇಲ್ಲ ನಿಜ ನಿಜ ಕೆಲಸ ಕೂಡ ಆಗ್ತಾ ಇದೆ ವೀರಶೆಟ್ಟಿ ಅವರೇ. ಅಂದ್ರೆ ಯಾರಿಗೂ ಕೂಡ ಗಾಯ ಆಗಿಲ್ಲ ಅಂದ್ರೆ ನೀವು ಕೂಡ ಆ ಮೂಲಕನೇ ಈಗಾಗಲೇ ಎಲ್ಲರೂ ಕೂಡ ಆತಂಕ ದೂರ ಆಗಿದೆ ಅಂತ. ಯಾಕಂದ್ರೆ ಇಲ್ಲಾಂದ್ರೆ ಭಯದ ಒಂದು ವಾತಾವರಣ ನಿರ್ಮಾಣ ಕೂಡ ಆಗಿತ್ತು ಅಂತ ಹೇಳಿ. ಬಟ್ LED ಆಗಿರ್ಬೋದು ಅಥವಾ ಮೈಕ್ ಸೆಟ್ ಗಳು ಸ್ಕ್ರೀನ್ ಗಳು ಆ ತರ ಎಲ್ಲಾದ್ರೂ ಸ್ವಲ್ಪ ಹಾನಿ ಆಗಿದೆ ಅಂತ ಅನ್ಸುತ್ತಲ್ವಾ? ಇಲ್ಲ, ಅದು ಕೂಡ ಏನು ಹಾಗೆ ಆಗಿಲ್ಲ ಮೇಡಮ್, ಅದ್ರದ್ದು ಕೂಡ ಏನಾಗಿಲ್ಲ, ಒಳಗಡೆ ಸೇಫ್ ಇದೆ. ಓಕೆ, ಅಂದ್ರೆ 12:30 ವೇಳೆಗೆ ಆಗಿರೋದ ಇದು ಹೇಗೆ? 12:30 ಆಗಲ್ಲ, ಮೊದಲು 1 ಗಂಟೆ ನಂತರ. ಓಕೆ, 1:30 ಆಗಿದೆ. ಅಂದ್ರೆ ಇವತ್ತಿನ ಕಾರ್ಯಕ್ರಮಗಳೆಲ್ಲ ಮುಗಿದು ಹೋಗಿತ್ತು? ಹೌದು ಮೇಡಮ್, ಮುಗಿದು ಹೋಗಿದೆ. ಅದ್ರ ಈ ಕಡೆ ಬೇರೆ ಪಂಡಾಲ್ ಇದೆ, ಮಧ್ಯಾಹ್ನ ಅದ್ರ ಪಂಡಾಲ್ ಅಲ್ಲಿ ಕಾರ್ಯಕ್ರಮ, ಬೆಳಿಗ್ಗೆ ಕಾರ್ಯಕ್ರಮ ಮಾತ್ರ ಅಲ್ಲಿ. ಓಕೆ, ಈಗ ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಹೇಗೆ? ನೀವೊಬ್ರು ಹುಡುಗಿಗೆ ಗಾಯ ಆಗಿದೆ ಅಂತ ಹೇಳಿದ್ರೆ ಕಾಲಿಗೆ ತಾಗಿದ್ದು, ಸ್ವಲ್ಪ ಕೈಗೆ ತಾಗಿದ್ದು, ಅಷ್ಟು ಬೇರೆ ಏನಾಗಿಲ್ಲ. ಹಾಗಾಗಿ ಯಾರು ಕೂಡ ಆತಂಕಗೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೀರಿ?
ಧನ್ಯವಾದಗಳು ವೀರಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದು ಈಗಾಗಲೇ ಧರ್ಮಸ್ಥಳದಲ್ಲಿ ನೀವು ಎರಡು ದೃಶ್ಯಗಳನ್ನ ಕೂಡ ಗಮನಿಸಬಹುದು, ಯಾವ ರೀತಿಯಾಗಿ ವೇದಿಕೆಯನ್ನ ಹಾಕಲಾಗಿತ್ತು ಅಂತ ಹೇಳಿ. ಮೊನ್ನೆಯಿಂದಲೂ ಕೂಡ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ನಡೆಸಲಾಗಿದೆ. ಹಾಗೇನೆ ಇವತ್ತು ಈ ಒಂದು ವೇದಿಕೆ ಕುಸಿದಿದೆ, ಆದ್ರೆ ಮಧ್ಯಾಹ್ನದ ಊಟದ ಸಮಯ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದ್ದಂತಹ ಎಲ್ಲಾ ಕಾರ್ಯಕ್ರಮಗಳು ಕೂಡ ಮುಗಿದಂತಹ ಪರಿಣಾಮವಾಗಿ ಯಾವುದೇ ಒಂದು ದೊಡ್ಡ ಅನಾಹುತ ಸಂಭವಿಸಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಆ ಒಂದು ಗಾಯಗೊಂಡವರಿಗೂ ಕೂಡ ಈಗಾಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ಮಧ್ಯಾಹ್ನದ ಕಾರ್ಯಕ್ರಮಗಳು ಮುಗಿದ ನಂತರ ಊಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಬೃಹತ್ ಪೆಂಡಾಲ್ ಬಿದ್ದಿದ್ದು, ಈಗಾಗಲೇ ಎಲ್ಲರನ್ನು ಕೂಡ ಯಾರ್ಯಾರು ಪೆಂಡಾಲ್ನ ಒಳಗಡೆ ಇದ್ರು ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯವನ್ನ ಮಾಡಲಾಗಿದೆ. ಪೊಲೀಸರಾಗಿರ್ಬೋದು, ಅಲ್ಲಿನ ಕಾರ್ಯಕರ್ತರಾಗಿರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ರಕ್ಷಣೆಯನ್ನ ಮಾಡಿದ್ದಾರೆ. ಇವರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಈಗ ಫೋನ್ ಸಂಪರ್ಕದಾರೆ. ಭರತ್ ರಾಜ್, ಈಗಾಗಲೇ ಒಂದ್ ರೀತಿಯಲ್ಲಿ ಆತಂಕ ಇತ್ತು ಏನಾಗಿದೆಯೋ ಏನು ಅಂತ ಹೇಳಿ, ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಈಗ ಯಾವ ರೀತಿ ಆಗಿದೆ, ಇನ್ನು ಕೂಡ ಜನರಲ್ಲಿ ಒಂದ್ ರೀತಿ ಆತಂಕ ಇದೆಯಾ ಅಂತ ಅನ್ಸುತ್ತಾ ಅಲ್ಲಿ ಹೇಗೆ ಅಂತ? ಎಸ್ ಕವಿತಾ, ಏನಂದ್ರೆ ಈ ಧರ್ಮಸ್ಥಳದ ಮುಂಭಾಗದಲ್ಲಿ ಇರುವಂತಹ ಅಮೃತ ವರ್ಷಿ ಸಭಾಂಗಣ ಇದೆ, ಆ ಸಭಾಂಗಣದ ಪಕ್ಕದಲ್ಲಿ ಇರುವಂತಹ ಪೆಂಡಲ್ ಹಾಕಲಾಗಿತ್ತು. ಅಂದ್ರೆ ಕಳೆದ ಕೆಲವು ಎರಡು ಮೂರು ದಿನಗಳಿಂದ ಇಲ್ಲಿ ಪಂಚಮಹಾ ವೈಭವ ಎಂಬ ರೂಪವು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗ್ತಿತ್ತು. ಅಂದ್ರೆ ಬೆಳಿಗ್ಗೆ ಹಾಗೂ ಸಂಜೆ ಒಳಗೆ ಇಂಥ ಪ್ರದರ್ಶನ ನಡೀತಾ ಇರುವಂತದ್ದು. ಬೆಳಿಗ್ಗೆ ಏನು ಪುಣ್ಯಕ್ಕೆ ಇಲ್ಲಿ ಏನು ರೂಪಕ ನಡೆದಿರುವಂತದ್ದು, ಜನರು ಕೂಡ ಬೆಳಿಗ್ಗೆ ಏನು ಸಾಕಷ್ಟು ಕಮ್ಮಿ ಆಗಿದ್ರು. ಆದ್ರೆ ಏಕಾಏಕಿ ಕೆಲವು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಪೆಂಡಲ್ ಬಿದ್ದಿರುವಂತದ್ದು, ಇದರಿಂದಾಗಿ ಕೆಲವು ಮಂದಿಗೆ ಅಷ್ಟೇ ಗಾಯ ಆಗಿರುವಂತದ್ದು ಏನು ಪೆಂಡಲ್ ಬಿದ್ದಿತ್ತು. ಅದೇ ಸಂದರ್ಭದಲ್ಲಿ ಕೂಡ ಏನು ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರು ಕೂಡ ಅಲ್ಲಿ ಧಾವಿಸಿ ಜನರನ್ನು ರಕ್ಷಣೆ ಮಾಡಿದ್ದಾರೆ. ಹೆಚ್ಚಿನ ಗಾಯಗಳು ಏನು ಆಗಿಲ್ಲ, ಆದ್ರೆ ಕೆಲವರಿಗೆ ಏನು ಗಾಯ ಆಗಿದೆ, ಅವರನ್ನು ರಕ್ಷಣೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ಒದಗಿಸುವಂತಹ ಕೆಲಸ ಕೂಡ ಆಗಿದೆ. ಆದ್ರೆ ಏನು ಪೆಂಡಲ್ ಏನು ಬಿದ್ದಿದೆ, ಜನರಲ್ಲಿ ಕೂಡ ಒಂದು ಆತಂಕ ಕೂಡ ನಿರ್ಮಾಣ ಆಗಿರುವಂತದ್ದು. ಏನಾಯ್ತು, ಯಾವ ಕಾರಣಕ್ಕಾಗಿ ಇಂತ ಘಟನೆ ನಡೆದಿದೆಯೋ, ಅದೇ ನಮ್ಮಿಂದೆಲ್ಲ ತಪ್ಪಾಗಿದೆಯೋ ಅಂತ ಈ ಒಂದು ಏನು ಮನಸ್ಥಿತಿ ಕೂಡ ಜನರಲ್ಲಿ ನಿರ್ಮಾಣ ಆಗಿರುವಂತದ್ದು. ಸೊ ಸದ್ಯಕ್ಕೆ ಈಗ ಪರಿಸ್ಥಿತಿ ಸಾಕಷ್ಟು ಹತೋಟಿಯಲ್ಲಿದೆ, ಯಾವುದೇ ಸಮಸ್ಯೆ ಆಗದಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಕವಿತಾ, ಓಕೆ, ಸದ್ಯಕ್ಕೆ ಈಗಾಗಲೇ ಒಂದು ರೀತಿಯಲ್ಲಿ ಗಾಯಗೊಂಡವರಿಗೆ ಕೂಡ ಚಿಕಿತ್ಸೆಯನ್ನ ನೀಡಲಾಗಿದೆ ಸದ್ಯಕ್ಕೆ. ಅಂದ್ರೆ ಆ ಒಂದು ಪೆಂಡಲ್ ನಲ್ಲಿ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ವಾ ಭರತ್, ಹೇಗೆ ಅಂತ ಹೇಳಿ? ಏನಂದ್ರೆ ಇದು ಅಮೃತ ವರ್ಷಿಣಿ ಏನು ಸಭಾಂಗಣ ಇದೆ, ಅದರ ಪಕ್ಕದಲ್ಲಿ ಇರುವಂತಹದ್ದೇ ಇದು ಏನು ಪೆಂಡಲ್ ಆಗಿರುವಂತದ್ದು. ಇಲ್ಲಿ ಏನು ಪಂಚಮಹಾವೈಭವ ಅಂದ್ರೆ ಬಾಹುಬಲಿಯ ಏನು ಜೀವನ ಆಧಾರಿತ ಏನು ರೂಪಕ ಇದೆ, ಅದು ಇಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಅಂದ್ರೆ ಬೆಳಿಗ್ಗಿನ ವೇಳೆ ಸುಮಾರು ಬೆಳಿಗ್ಗೆ 9:30 ಅಂದಾಜಿಗೆ ಅಂತ ನಡೆಯುವಂತದ್ದು ಪ್ರದರ್ಶನ ಆದ್ರ ನಂತರ ಉಳಿದ ಕಾರ್ಯಕ್ರಮ ಎಲ್ಲ ಏನು ಅಮೃತ ವರ್ಷಿಣಿ ಸಭಾಂಗಣ ನಡೆಯುವಂತದ್ದು. ಸೊ ಈ ಜಾಗದಲ್ಲಿ ಈ ಪೆಂಡಲ್ ಅಲ್ಲಿ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಜನರು ಸಾಕಷ್ಟು ಇದ್ದ ಜನರೆಲ್ಲ ಅಮೃತ ವರ್ಷಿ ಸಭಾಂಗಣಕ್ಕೆ ಬರ್ತಾರೆ. ಸೊ ಲೆಕ್ಕದಷ್ಟು ಜನರು ಮಾತ್ರ ಇದ್ದಂತದ್ದು. ಸೊ ಜನರಿಗೆ ಏನು ಅಲ್ಲಿ ಏಕಾಏಕಿ ತಾಂತ್ರಿಕ ತೊಂದರೆಯಿಂದಾಗಿ ಮೇಲಿನಿಂದ ಏನು ಕೆಳಬಿದ್ದಿರುವಂತದ್ದು, ಅದೇ ಸೈಡಿನ ಏನು ಆಧಾರಗಳು ಸ್ವಲ್ಪ ಏನು ತಾಂತ್ರಿಕ ತೊಂದರೆಯಾಗಿ ಇಂತ ಬಿದ್ದಿರುವಂತದ್ದು. ಇದರಿಂದಾಗಿ ಜನರು ಕೆಲವು ಮಂದಿಗೆ ಅಂದ್ರೆ ಜಾಸ್ತಿ ಹೆಚ್ಚಾಗಿ ಏನು ತೊಂದರೆ ಆಗಿಲ್ಲ, ಆದ್ರೆ ಕೆಲವು ಜನರಿಗೆ ಸಾಕಷ್ಟು ಸ್ವಲ್ಪ ಗಾಯವಾಗಿದ್ದು ಅವರಿಗೆ ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಈಗಾಗಲೇ ಧರ್ಮಸ್ಥಳದ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಮೊನ್ನೆಯಿಂದಲೂ ಕೂಡ ಪಂಚಕಲ್ಯಾಣ ವೈಭವ ಭರತ ಬಾಹುಬಲಿಯ ಜೀವನ ಆಧಾರಿತ ನೃತ್ಯ ರೂಪಕಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅನೇಕ ಕಾರ್ಯಕ್ರಮಗಳನ್ನ ಇದೇ ಒಂದು ಪೆಂಡಾಲ್ನಲ್ಲಿ ಮೊನ್ನೆಯಿಂದಲೂ ಕೂಡ ನಡೆಸಿಕೊಂಡು ಬರಲಾಗಿತ್ತು. ಆದ್ರೆ ಇವತ್ತು ಕಾರ್ಯಕ್ರಮ ನಡೆದ ನಂತರ ಜನರೆಲ್ಲರೂ ಕೂಡ ಊಟಕ್ಕೆ ಹೋಗುವಂತ ಸಮಯ, ಕಾರ್ಯಕ್ರಮ ಮುಗಿದ ನಂತರ ಈ ಒಂದು ಬೃಹತ್ ಪೆಂಡಾಲ್ ಬಿದ್ದಿದ್ದು, ಅದರ ಒಳಗಡೆ ಒಂದು 3-4 ಜನ ಇದ್ರು ಅಂತ ಹೇಳಿ ಈಗಾಗಲೇ ವೀರೇಂದ್ರ ಹೆಗ್ಡೆ ಅವರ ಆಪ್ತ ಕಾರ್ಯದರ್ಶಿ ವೀರಶೆಟ್ಟಿ ಅವರು ಕೂಡ ಹೇಳಿದ್ದಾರೆ. ಆದ್ರೆ ಯಾರಿಗೂ ಕೂಡ ಗಾಯಗಳಾಗಿಲ್ಲ, ಚಿಕ್ಕ ಪುಟ್ಟ ಗಾಯಗಳಾಗಿದ್ದವರಿಗೂ ಕೂಡ ಆಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ಯಾರು ಕೂಡ ಆತಂಕಗೊಳ್ಳುವ ಅಗತ್ಯ ಇಲ್ಲ, ಯಾರಿಗೂ ಏನೂ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಬಿಎಂ ಲಕ್ಷ್ಮೀ ಪ್ರಸಾದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಏನಾಯ್ತು ಸರ್ ಧರ್ಮಸ್ಥಳದ ಈ ಒಂದು ಪೆಂಡಾಲ್ ಅಲ್ಲಿ ಈಗಾಗಲೇ ಬಿದ್ದಿರುವಂತಹ ಒಂದು ಘಟನೆ, ಒಂದು ರೀತಿಯಲ್ಲಿ ಕೆಲವರಿಗೆ ಆತಂಕ ಕೂಡ ಇದೆ, ಆದ್ರೆ ಏನಾಗಿದೆ ಆಕ್ಚುಲಿ, ಏನಾಗಿರೋದು ಇದು? ಆತಂಕ ಪಡುವ ವಿಷಯ ಇಲ್ಲ. ಅದು ಸೆಂಟರ್ ಆಫ್ ದ ರೂಫ್ ಏನಿತ್ತು, ಫಂಕ್ಷನ್ ಪ್ಲೇಸ್ ಅವ್ರು ಟೆಂಪರರಿ ಆಗಿ ಕಟ್ಟಿದ್ದು ಗ್ರೌಂಡ್ ನಲ್ಲಿ, ಅದು ಕೆಳಗಡೆ ಬಂದಿದೆ ವಿ ಶೇಪ್ ನಲ್ಲಿ. ಅವಾಗ ಯಾವುದೇ ರೀತಿಯ ಫಂಕ್ಷನ್ ಅಥವಾ ಇವೆಂಟ್ ನಡೀತಾ ಇರ್ಲಿಲ್ಲ ಅಲ್ಲಿ. ಜನ ಬಿಸಿಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಅದ್ರ ಅಡಿ ನಿಂತಿದ್ರು, ಬಟ್ ಅದು ಸ್ಲೋ ಆಗಿ ಕೆಳಗಡೆ ಬಂದಿರೋದ್ರಿಂದ ಎಲ್ಲರಿಗೆ ಗೊತ್ತಾಯ್ತು. ಯಾರ್ಯಾರು ಇದ್ರು ಎಲ್ಲರೂ ಅಲ್ಲಿಂದ ವೇಕೇಟ್ ಮಾಡಿದ್ದಾರೆ. ಇಬ್ಬರಿಗೆ ಮಾತ್ರ ಸ್ವಲ್ಪ ಸಿಂಪಲ್ ಇಂಜುರೀಸ್ ಆಗಿದೆ. ಎಷ್ಟು ಜನರಿಗೆ ಸರ್? ಇಬ್ಬರು ಜನಕ್ಕೆ. ಓಕೆ, ಓಕೆ, ಅಂದ್ರೆ ತುಂಬಾ ಜನ ಆತಂಕ ಪಡುವಂತ ವಿಷಯ ಇಲ್ಲ. ಓಕೆ,
ಸಣ್ಣ ಪುಟ್ಟ ಗಾಯ ಆಗಿರೋದ ಸರ್ ಅಥವಾ ಮೇಜರ್ ಗಾಯ ಏನಾದ್ರೂ ಆಗಿದೆಯಾ ಇಬ್ಬರಿಗೆ? ಸಣ್ಣ ಪುಟ್ಟ ಗಾಯ ಆಗಿರೋದು. ಅದರಲ್ಲಿ ಮೇಜರ್ ಏನು ಆಗಿಲ್ಲ. ಅಂದ್ರೆ ಒಬ್ಬಳು ಹುಡುಗಿ ಕೂಡ ಇದ್ದಾಳೆ ಅಂತ ಕೇಳ್ಪಟ್ವಿ, ಹೌದಾ ಹೇಗೆ ಅಂತ ಹೇಳಿ? ಹೌದು, ಇಬ್ರು ಕೂಡ ಲೇಡೀಸ್ ಇದಾರೆ, ಒಬ್ರು 19 ಇಯರ್ಸ್ ಓಲ್ಡ್ ಇದಾರೆ, ಇನ್ನೊಬ್ರು 40 ಇಯರ್ಸ್ ಓಲ್ಡ್ ಇದಾರೆ. ಓಕೆ, ಎಷ್ಟು ಜನ ಸೇರಿದ್ರು ಸರ್ ಆಕ್ಚುಲಿ ಈ ಒಂದು ಪ್ರೋಗ್ರಾಮ್ ಆಗುವಂತಹ ಸಂದರ್ಭದಲ್ಲಿ? ಏನಾದ್ರೂ ಪ್ರೋಗ್ರಾಮ್ ಆಗುವಂತ ಸಂದರ್ಭದಲ್ಲಿ ಬಿದ್ದಿದ್ರೆ ಒಂದು ದೊಡ್ಡ ಅನಾಹುತವೇ ನಡೆದಿತ್ತು ಅಂತ, ನಡೀತಿತ್ತು ಅಂತ? ಪ್ರೋಗ್ರಾಮ್ ನಡೀತಾ ಇರ್ಲಿಲ್ಲ, ಸೊ ಅಲ್ಲಿ ಜಾಸ್ತಿ ಜನ ಇರ್ಲಿಲ್ಲ, ಅದ್ರ ಅಡಿಗೆ ಬರೀ ಸೇರಿಗೆ ಅಂತ ಮಾತ್ರ ನಿಂತ್ಕೊಂಡಿದ್ವಿ. ಓಕೆ, ಎಷ್ಟು ಎಷ್ಟು ಜನ ಪೊಲೀಸರು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು ಸರ್? ಫುಲ್ ಮಸ್ತಕಾಭಿಷೇಕಕ್ಕೆ ನಮ್ದು 200 ಜನ ಮೇಲೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಓಕೆ ಓಕೆ, ಹಾಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಲಕ್ಷ್ಮೀ ಪ್ರಸಾದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.